नमस्कार गेळेयरे, नम्म ताई नंदा आर पुट्टि ओब्ब चित्रकलाविदे। अवर तंदे अंदरे नम्म तात रघुत्तम पुट्टि अवरु कर्नाटकद हेसरांत कलाविदरागिद्दवरु। इदु अवर जन्मशतमानोत्सवद वर्ष। कलेय मूलकवे अवरिगे गौरव सल्लिसलु नम्म ताई रचिसिरुव सुमारु 35 तैलवर्ण चित्रगळ प्रदर्शनवन्नु एर्पडिसलागिदे। पक्षी लोकद मोहक चित्रगळ ई प्रदर्शनवु मैसूरिन विवेकानंद नगरदल्लिरुव भरणी आर्ट ग्यालरियल्लि नडेयलिदे। सेप्टेंबर 12ने तारीखु शुक्रवार संजे 5 गंटेगे प्रदर्शनद उद्घाटने नेरवेरलिद्दु 13ने तारीखु शनिवार हागू 14ने तारीखु भानुवार बेळग्गे 10रिंद रात्रि 8 गंटेयवरेगे प्रदर्शन इरुत्तदे। आत्मीयराद निमगे आदरद सुस्वागत। बन्नी सिगोण। स्वागत कार्यक्रम अध्यक्षते कार्यक्रम उद्घाटे नम जो मैसूर कला चटविया केंद्र बिंदु रंगायन निर्देशक श्री जनार्दन जन्नी सामान्यवा ನಾಗು ಕುರುಕ್ಷೇತ್ರ ಅವರು ಹೆಚ್ಚುಕಮ್ಮಿ ಒಂದೇ ರೀತಿಯವರು ಯಾಕೆಂದ್ರೆ ಈ ತಾನೇ ಮಾತಾಡ್ಕೊಂಡ್ರಿ ಸ್ವಲ್ಪ ಕಾಡು ಮನಸ್ಸು ಅಲ್ಲಿಗೆ ಹತ್ರದವರು ಈ ಎಲ್ಲ ಚಿತ್ರಕ್ಕೆ ಬಂದಿರೋ ತಂಗಿ ಬರೆದಿರೋ ಎಲ್ಲ ಚಿತ್ರಕ್ಕೆ ಸ್ಫೂರ್ತಿ ಅವರ ಫೋಟೋಗಳು ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಅವ್ರನ್ನ ಬರಬೇಕು ಅಂತ ಹೇಳ್ಕೊಂಡ್ರಿ ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಧನ್ಯವಾದಗಳು नम समारंभद अतिथि बहि बहुप्रतिभावित गण्य जन नम आशय आह्वान तुम हृदय स्वीक सदा नमु स्फूर्ति तुम्हारे परिचय सभी कुमारी आती है कुमार आतीन कमस्कार ನಾಡಿನಾದ್ಯಂತ ಜನ್ನಿ ಎಂದೇ ಜನಜನಿತವಾಗಿರುವ ಜನಾರ್ದನ್ ರವರು ಪ್ರಸ್ತುತ ನಾಟಕ ಕರ್ನಾಟಕ ರಂಗಾಯಣದ ನಿರ್ದೇಶಕರು ಸುಮಾರು 3.5 ದಶಕಗಳಿಂದ ಕನ್ನಡ ರಂಗಭೂಮಿ ಹಾಗೂ ಭಾರತೀಯ ರಂಗಭೂಮಿಯಲ್ಲಿ
ಅತ್ಯಂತ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರುವ ಇವರು ಭದ್ರತಾಪೂರ್ಣ ರಂಗ ಚಟುವಟಿಕೆಗಳಿಂದ ಜನಮನದ ಜನ್ನಿ ಎಂದೇ ಹೆಸರುವಾಸಿಯಾಗಿದ್ದಾರೆ. ಸ್ವಲ್ಪ ಅತ್ಯಂತ ಭಯಂತ ನಾಡಿನ ಎಲ್ಲ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸೋದು ನನ್ನ ಕರ್ತವ್ಯ. ಯಾಕಂದ್ರೆ ಇಲ್ಲಿ ನೋಡಿ ಒಂದು ದೃಷ್ಟಿ ಇದೆ, ಇನ್ನೊಂದು ಸೃಷ್ಟಿ ಇದೆ. ಇದು ನನಗೆ ಅನ್ಸೋ ಪ್ರಕಾರ ಇದೊಂದು ಸಣ್ಣ ಮಾದರಿ, ಆದರೆ ಇದು ಪರಂಪರೆ. ಆದರೆ ನಾನು ನಂದವ್ರನ್ನ ಎಷ್ಟು ಮನನ ಮಾಡಿ ತಮ್ಮ ಮುಂದೆ ಹೊಗಳಿಕೆ ಅಂದರೆ ಅದನ್ನು ನೀವು ಮುಖಸ್ತುತಿ ಅಂದ್ಕೊಳ್ಳೇಬಾರದು. ಎಲ್ಲ ಮಕ್ಕಳಿಗೂ ಕೂಡ ಆ ರೀತಿಯ ಒಂದು ಪರಂಪರೆಯ ಭಾವ ಹುಟ್ಟಬೇಕಾಗಿದ್ದು ಬಹಳ ಮುಖ್ಯ. ಯಾಕಂದರೆ ನಮ್ಮಲ್ಲಿ ಕಲಾ ಸಂಸ್ಕೃತಿ ಉಳಿಬೇಕು. ಹಾಗಾಗಿ ನಲವತ್ತೊಂಬರವರು ಬಹಳ ದೊಡ್ಡ ಕಲಾವಿದರು, ಈ ನಾಡಿಗೆ ದೊಡ್ಡ ಸಂಪತ್ತರು. ಅವರ ಮಗಳಾಗಿ ಆ ಕಲಾ ಪರಂಪರೆಯನ್ನು ಉಳಿಸ್ಕೊಂಡಿರು, ಕುಟುಂಬದ ಪರಂಪರೆ ಅಲ್ಲ, ಕಲಾ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿರೋದಿದೆಯಲ್ಲ, ಅದು ನಾವೆಲ್ಲರೂ ಕೂಡ ಮುಂದಿನ ಜನಾಂಗಕ್ಕೆ ಒಂದು ಅದು ಸೃಷ್ಟಿಯಾಗಿ ರೂಪಿಸಬೇಕು ಅಂತಕ್ಕಂಥದ್ದು. ನನಗೆ ಮೊದಲನೇದಾಗಿ ಅನಿರುದ್ಧ ಬಂದರು, ಈ ರೀತಿ ಹೇಳಿದ್ರು ಒಂದು ನನ್ನ ಆಫೀಸ್ನಲ್ಲಿ. ನಾವು ಸ್ವಲ್ಪ ಬಹಳಷ್ಟೇ ಓಡಾಟದಲ್ಲಿರ್ತೇವೆ, ಅದು ಇದು ಕಾರ್ಯದಲ್ಲಿರ್ತೇವೆ. ನನಗೆ ಅನಿರುದ್ಧ ಅವರ ತಾಯಿಯ ಬಗ್ಗೆ ತೋರಿಸಿದ ಆಸಕ್ತಿ ಇತ್ತಲ್ಲ, ನಾನು ಅವ್ರಿಗೆ ಫ್ಯಾನ್ ಆಗ್ತೀನಿ. ಮನ್ಸೋರ್ ಎಲ್ಲರಿಗೂ ಅಂತ ಮಕ್ಕಳು ಇರಬೇಕು. ಮಕ್ಕಳನ್ನು ನೇರವಾದಂಥ ದೃಷ್ಟಿ ಮತ್ತು ಸೃಷ್ಟಿಯಲ್ಲಿ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಶೈಕ್ಷಣಿಕವಾಗಿ ಅವ್ರು ಎಷ್ಟೇ ಏನೇ ಮಾಡ್ತೀವಿ ಅಂದರೂ ಕೂಡ ಅವ್ರನ್ನ ಕಲಾತ್ಮಕವಾಗಿ ಬುದ್ಧಿವಂತರು ಮಾಡೋಕ್ಕಾಗೋದೇ ಇಲ್ಲ. ಒಂದು ವಸ್ತುವನ್ನು ಮಾಡ್ಬೋದು, ಕಮಾಡಿಟಿ ಮಾಡ್ಬೋದು, ಅದನ್ನು ಕ್ರಿಯೇಟಿವ್ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸ್ಥಿತಿಯನ್ನು ನಾವು ವಾಸ್ತವ ಕಂಡಿದ್ದೇವೆ. ಬಹಳ ದೊಡ್ಡ ಪರಂಪರೆ ಇದೆ. ಕಲಾವಂತರ ಮನುಷ್ಯತ್ವದ ಅವಶ್ಯಕತೆ ಬಹಳ ಜರೂರಿ ಇವತ್ತು. ಅದಕ್ಕೆ ನನಗೆ ಅನುಭವಿಸಿಕೊಂಡು ತಕ್ಷಣ ಎಷ್ಟು ಆಸಕ್ತಿ ಆಯ್ತಂದರೆ ಅವ್ರ ಬಗ್ಗೆ ಈಗಾಗಲೇ ನಾನು ನೀವು ಒಂದು 20-30 ಯುವಕರ ಹತ್ರ ಚರ್ಚೆ ಮಾಡಿದ್ದೆ. ಅನಿರುದ್ಧರ ಒಟ್ಟು ಇದೆ ಅವರ ಸ್ವಭಾವ ಭಾವ. ಆ ತಾಯಿ ಒಂದು ಸೃಷ್ಟಿಯಲ್ಲಿ ಕೈ ಹಾಕಿದಾಗ ಆ ಸೃಷ್ಟಿಗೆ ಪೂರ್ಣವಾಗಿ ನಿಲ್ಲೋದಿದೆಯಲ್ಲ, ಅದು ಆ ಮಕ್ಕಳಿಗೆ ಆ ರೀತಿಯ ಒಂದು ಭಾವನೆ ಮತ್ತು ಆ ರೀತಿಯ ನಡವಳಿಕೆ ಬೆಳೆಯತಕ್ಕಂಥದ್ದು ನಮ್ಮ ಯುವಜನತೆಗೆ ಕೂಡ ಅತ್ಯಂತ ಮಾದರಿಯನ್ನು ದೃಷ್ಟಿಯಿಂದ ಅತ್ಯಂತ ಸಂತೋಷವಾಗಿ ಬಂದು ಈ ಒಂದು ಸೃಷ್ಟಿಯನ್ನು ಏನು ಮಾಡಿದ್ದಾರೆ. ನನ್ನ ಮೇಡಂಡವರು ನಮ್ಮ ತಂದೆಯವರ ಒಂದು ಕಲಾ ಪರಂಪರೆಯನ್ನು ಮುಗಿಸ್ಲಿಕ್ಕೆ ಅಂದರೆ ನೋಡಿ, ಅವ್ರು ಹೇಳಿದ ಪ್ರಕಾರ ಯಾವುದೇ ಶಾಲೆಗೆ ಹೋಗಿ ಶಾಸ್ತ್ರವೇ ಕಲ್ತಿಲ್ಲ. ಆಸಕ್ತಿ ಒಂದು ಭಾವದಲ್ಲಿ ಇದ್ದರೆ ಅದಕ್ಕೆ ಬಣ್ಣ ರೂಪ ಆಟೋಮೆಟಿಕ್ ಅಂತ ಬರುತ್ತೆ. ಹೀಗಾಗಿ ಭಾವನೆ ಅಂತಕ್ಕಂಥದ್ದು ಬಹಳ ಶುದ್ಧವಾಗಿರಬೇಕು, ಅದ್ರ ಮೇಲೆ ಬದ್ಧತೆ, ಇವೆಲ್ಲ ಕ್ವಾಲಿಟೀಸ್ ಅಂತ ಪರ್ಸನಾಲಿಟಿ. ಆಮೇಲೆ ಅದನ್ನ ಸೋಷಲೈಸ್ ಮಾಡೋದಿದೆ ನಮ್ಮಲ್ಲಿ. ಇವತ್ತು ಸೋಷಲೈಸ್ ಮಾಡೋದು ಅಂದರೆ ಪರ್ಸನಲ್ ಸೋಷಲೈಸೇಷನ್ ಅನ್ನು ಮಾಡಿದ್ರೆ ಎಲ್ಲಿ ಮಾರ್ಕ್ ಆಗ್ಬಿಡುತ್ತೆ ಅನ್ನೋ ಸಿದ್ಧಿ. ಈ ಥರದ ಸೋಷಲೈಸೇಷನ್ ಬೇಕು. ಸಮಾಜೀಕರಣ ಅಂದರೆ ಈ ಇದೊಂದು ಮಾದರಿಯ ಇದೊಂದು ಮಾದರಿಯಾಗಿ ಒಂದು ಸಮಾಜಕ್ಕೆ ಒಂದು ಮತ್ತೊಂದು ದೃಷ್ಟಿ ಮತ್ತು ಸೃಷ್ಟಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ನಾನು ಕಾಗತ್ನವ್ರ ಬಗ್ಗೆ ಬಹಳ ಕೇಳಿದ್ದೇನೆ, ಭಾಳಷ್ಟು ಮಾತಾಡ್ಕೋತಾ ಇರ್ತಾರೆ. ಬರ್ಣಿಗೆ ಇಂಥ ಒಂದು ವ್ಯವಸ್ಥೆಯನ್ನು ಅವರು ನಿರಂತರವಾಗಿ ವೈಯಕ್ತಿಕವಾದಂಥ ಆಸ್ತಿ ಮೇಲೆ ಮಾಡಿ ಒಂದು ಬೇಡಿಕೆ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಅಂತ ಬೇಡಿಕೆಯನ್ನು ಸೃಷ್ಟಿಸಿದ್ದಾರೆ,
ಆ ವೇದಿಕೆಯಲ್ಲಿ ನಂದಾ ಮೇಡಮ್ ಒಂದು ಬಹಳ ಒಂದು ಪಕ್ಷಿ ಕುಲವನ್ನು ನಾವು ಇದು ಮಾಡಿದ್ದಾರೆ. ಇದನ್ನೆಲ್ಲ ಮಾತಾಡೋದ್ಕೋದ್ರೆ ನಿಮ್ಮ ಹಿರಿಯರ ಮುಂದೆ ನಾನು ಭಾಳ ಚಿಕ್ಕೋನೆ ಅಂತ, ಯಾಕಂದರೆ ಇವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಅಧಿಕಾರ ಇರಲಿಲ್ಲ ಅಂತ ಅನಿಸ್ತದೆ. ಅವ್ರು ಎಷ್ಟು ಸುಂದರವಾಗಿದ್ದಾರೆ, ಎಷ್ಟು ಬಿಡುಗಡೆಯಿಂದ ಇದ್ದಾರೆ, ಎಷ್ಟು ಹಾರಾಟ ನಡೆಸ್ತಾರೆ, ಎಷ್ಟು ಪ್ರಯಾಣ ಮಾಡ್ತಾರೆ, ದೀರ್ಘವಾದಂಥ ಪ್ರಯಾಣ ಮಾಡ್ತಾರೆ. ಅವರ ಅನುಭವ ಮತ್ತು ಬದುಕಿನ ಮುಂದೆ ಮನುಷ್ಯನ ಬದುಕು ಇವತ್ತು ಸಣ್ಣದಾಗ್ತಾ ಇದೆ ಅಂದರೆ ಆಶ್ಚರ್ಯ ಪಡ್ಕೋಬೇಕು. ನಾವು ನಮ್ಮಲ್ಲಿ ಮತ್ತೆ 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 ಆ ಸೋಷಿಯಲ್ ಬೈಂಡಿಂಗ್ ಇಂದ ಕಜ್ಜಿ ಮಾಡ್ಕೊತಾ ಇದ್ದೇವೆ. ಆದರೆ ಅವರು ಯಾವುದೇ ನಿರ್ಬಡೆ ಇಲ್ಲದೇ ದೊಡ್ಡ ದೇಶಾಂತರ ಸಾವಿರಾರು ಮೈಲಿಗಳು ಪ್ರಯಾಣ ಮಾಡ್ತಾರೆ. ಅವ್ರನ್ನ ನೋಡ್ತಕ್ಕಂಥ ವ್ಯವಧಾನ ಮತ್ತು ವೇಳೆ ನಮ್ಮಲ್ಲಿಲ್ಲ. ಆಮೇಲೆ ಇತ್ತೀಚಿನ ಅದನ್ನ ದೃಢೀಕರಣ ಆಗಲಿ, ಜಾಗತೀಕರಣ ಆಗಲಿ, ಅದರ ಓಟ ಆಗಲಿ, ನಾವು ಕಟ್ತಾ ಇರೋ ಈ ಬಿಲ್ಡಿಂಗ್ಗಳು ಆಗಲಿ, ಮರಗಳನ್ನು ಕಂಡು ಬಿಲ್ಡಿಂಗ್ ಕಟ್ಟೋದ್ರೂ ಭಾಳ ಆಸಕ್ತಿ ಆಗಿದೆ. ಈ ಪ್ರದರ್ಶನದ ಕಲಾವಿದೆಯಾದ ನಂದಾ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಕಲಾಭಿಮಾನಿಗಳು, ನಾನು ಸಾಮಾನ್ಯವಾಗಿ ಎಲ್ಲೂ ಹೆಚ್ಚು ಮಾತನಾಡುವುದಲ್ಲ, ಆದರೆ ಅನಿರುದ್ಧ ಅವರು ಇವತ್ತು ಮಾತಾಡಲೇಬೇಕು ಅಂತ ಹೇಳಿದ್ರಿಂದ ಒಂದು ನಾಲ್ಕು ಮಾತುಗಳನ್ನ ಹಾಕ್ತಾರೆ. ಇದು ಈ ಕಲೆಗಳು, ಈ ದೃಶ್ಯ ಕಲೆಗಳು ಕ್ರಿಯೇಟ್ ಮಾಡಲಿಕ್ಕೆ ಬಹಳ ಸುಲಭವಾದದ್ದೇನಲ್ಲ. ಇದಕ್ಕೆ ಬೇಕಾದ ತಾಳ್ಮೆ ಹಾಗೂ ಅದಕ್ಕೆ ಒಬ್ಬ ವಹಿಸ್ತಕ್ಕಂಥ ಮುತುವರ್ಜಿ ಬಹಳ ಮುಖ್ಯ. ನಾನು ಫೋಟೋಗ್ರಫಿಯನ್ನು 1986 ಶುರು ಮಾಡಿದೆ. ಶುರು ಮಾಡಿದ್ದು ಹೇಳಿದ್ರೆ ಆಗ ಫಸ್ಟು ಹಿಮಾಲಯನ್ ಟ್ರೆಕ್ಕಿಂಗ್ ಹೋಗುವಾಗ ಒಂದು ಕ್ಯಾಮ್ರಾವನ್ನು ಕೊಂಡೆ. ಅಲ್ಲಿ ಹಿಮಾಲಯಕ್ಕೆ ಹೋದರೆ ಒಂದು ಸ್ಟೀಪ್ ಆಗಿರೋ ಒಂದು ವ್ಯಾಲಿ ಇತ್ತು. ಆ ವ್ಯಾಲಿಯಲ್ಲಿ ಮಧ್ಯೆ ಒಂದು ಹೂವು, ಒಂದು ಕಡ್ಡಿಯರ ಒಂದು ಅಂದವಾದ ಹೂವು ಇತ್ತು, ಬಹಳ ಇಷ್ಟ ಆಯಿತು. ಆದರೆ ನನ್ನ ಹತ್ರ ಇದ್ದ ಎಕ್ವಿಪ್ಮೆಂಟ್ಗೆ ಅಷ್ಟು ರೀಚ್ ಇರಲಿಲ್ಲ. ಅದಕ್ಕೆ ನನ್ನ ಸ್ನೇಹಿತರನ್ನು ಹೇಳಿ ನನ್ನ ಕಾಲನ್ನು ಹಿಡ್ಕೊಂಡು ಹೋಗಿ ನನ್ನನ್ನು ಕೆಳಕೆಳಕಾಗಿ ಇದ್ಬಿಡಿ, ನಾನು ಆ ಫೋಟೋ ತಗೊಳ್ತೇನೆ ಅಂತ ಹೇಳಿ ಬಹಳ ಕಷ್ಟಪಟ್ಟು ತೆಗೆದೆ ಫೋಟೋ. ತುಂಬ ಚೆನ್ನಾಗಿ ಬಂತು. ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ ಎಲ್ಲ ನನ್ನ ಸ್ನೇಹಿತರು ಏ ನನಗೊಂದು ಅಂದರು. ಸರಿ, ಮೈಸೂರಿಗೆ ಬಂದು ಡೆವಲಪ್ ಮಾಡಿಸ್ತೇವೆ, ಬೈಕು ಬೆಂಗಳೂರಿಗೆ ಬಂದು ಡೆವಲಪ್ ಮಾಡಿಸ್ತೇವೆ ಫೋಟೋನ. ಅದ್ಭುತವಾಗಿತ್ತು. ನನಗೊಂದು ಅಂದರು, ಎಲ್ರಿಗೂ ಕೊಟ್ಟೆ ಕಾಪಿ. ಮುಂದಿನ ವಾರ ಲಾಲ್ಬಾಗ್ ಹೋದ್ರು, ಲಾಲ್ಬಾಗ್ ತುಂಬ ಅದೇ ಹೂವು. ಇದರಲ್ಲಿ ನಮ್ಗೇನು ಕನಿಸುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಸುತ್ತಮುತ್ತ ಇರುವಂತಹದ್ದು ನಾನು ನೋಡಿದೆ, ಎಲ್ಲೋ ಒಂದು ಅದನ್ನು ಹುಡ್ಕೊಂಡು ಹೋಗಿರ್ತೀವಿ. ಅಲ್ಲಿ ಸಿಕ್ಕಿದಾಗ ಆ ಇದನ್ನ ಅಲ್ಲಿಂದ ಹುಡ್ಕೊಂಡ್ಬೋದು, ಎಲ್ಲೋ ಸಿಕ್ಕಿಬಿಡ್ತು, ಅದ್ಭುತವಾದ್ದು ಅಂತ ಹೇಳ್ತೀವಿ. ಅದಕ್ಕೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಲ್ಲ, ಆ ಥರ ನಮ್ಮ ಸುತ್ತಮುತ್ತ ಇರೋದನ್ನ ನೋಡೋದಿಲ್ಲ. ಆಮೇಲೆ ಬಂದ ಮೇಲೆ ಆಗ ಏನಂದ್ರೆ ನಮಗೆ ಎಕ್ವಿಪ್ಮೆಂಟ್ ಸಿಗೋದ್ರಿಂದ ಹಿಡಿದು ಬಹಳ ಕಷ್ಟ ಇತ್ತು. ಎಲ್ಲಕ್ಕಿಂತ ನಾಟಕ ರಂಗದಲ್ಲಿ ನಮ್ಮ ನೆಚ್ಚಿನ ಬೆನ್ನಿಯಂತೆ ಹೆಸರಾಂತ ಜನಾರ್ದನ ಹೆಚ್ಚಿನವ್ರೆ, ಈಗ ತಾನೇ ಹೇಗೆ ಫಿಲ್ಮ್ ಕಾಲಿಯೂ ಆಗ್ತದೆ ಅನ್ನೋದನ್ನು, ಅದು ಯಾವ ಥರ ಅನುಭವವನ್ನು ಕೊಡುತ್ತದೆ ಅನ್ನೋ ವಿಷಯವನ್ನು ಹೇಳಿರ್ತಕ್ಕಂಥ ಸನ್ಮಾನ್ಯ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕರಾಗಿರ್ತಕ್ಕಂಥ ಕುಲಶೇಖರ ಸಿಗಸ್ಗೆ ನನ್ನ ಹಿರಿಯ ಕಲಾ ಮಿತ್ರರೇ, ಬಂಧುಗಳೇ, ಹಾಗೂ ನಮ್ಮ ಪೇಪರು ಮತ್ತೆ ಹಿರಿಯ ಥಿಯೇಟರ್ ಅಂತಕ್ಕಂಥದ್ದು ಅದ್ಭುತ ಮತ್ತು ವಿಸ್ಮಯ. ನಾವು ಅದರೊಳಗಿದ್ದಷ್ಟು ಜೀವಂತವಾಗಿರ್ತೇವೆ, ಆಚೆ ಬಂದು ಬರ್ತಾ ಇದ್ದ ಹಾಗೇನೆ ಸಂಪೂರ್ಣವಾಗಿ ನಾವು ಹೊರತಾಗ್ಬಿಡ್ತೇವೆ. ಇವೆಲ್ಲ ಕೂಡ ನೇಚರ್ ಸಂಬಂಧಪಟ್ಟು ಆ ನೇಚರ್ ಬಗ್ಗೆ ಒಂದು ಶಿಶುನಾಥ್ ಶರೀಫ್ ಒಂದು ಹಾಡು ಬರ್ತಿದ್ದಾರೆ ಮೇಡಮ್ ಗಾಪಿಸಿದಾಗ ಹಾಡನ್ನ ಈ ಸಮಯದಲ್ಲಿ ಅಧ್ಯಕ್ಷ ಬಹಳ ಖುಷಿ ಆಗ್ತದೆ. ಬಿದಿರು ನಾನು ಯಾರಿಗಲ್ಲಾದವಳು, ಬಿದಿರು ನಾನು ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಿಪ್ಪೆಯ ತಳಗೆ ಇದ್ದೆ ಬಂಡೆಯ ತಳಗೆ ಇದ್ದೆ ಅದರುದ್ದ ಬೆಳೆದಿದ್ದೆ,
ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ರಂಗನಿಗೆ ಕೊಳ್ಳಲಾದೆ ಕಂದನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳ್ಳಲಾದೆ ಕಂದನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅತ್ತೆ ಮನೆ ಸೊಸೆಯರಿಗೆ ಅತ್ತೆ ಮನೆ ಸೊಸೆಯರಿಗೆ ಬೀಸುವ ಕುಕ್ಕೆಯಾದೆ ಮುತ್ತೈದೆ ಮಕ್ಕಳಿಗೆ ಬಾಗಣದ ಮೊರವಾದೆ ಮುತ್ತೈದೆ ಮಕ್ಕಳಿಗೆ ಬಾಗಣದ ಮೊರವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಮದುವೆಯ ಅಂತರಕ್ಕೆ ಚಪ್ಪರದ ಕಂಬವಾದೆ ಮದುವೆಯ ಅಂದರಕ್ಕೆ ಚಪ್ಪರದ ಕಂಬವಾದೆ ಬೈದುಂಬ ಕುಣಿತಕ್ಕೆ ನಂದಿಯ ಕೋಲಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಆಡುತ್ತಾಯ ಮಕ್ಕಳಿಗೆ ಸೆನೆ ಎಂಬ ಜವಳಿಯಾದೆ ಕಾಳುಗಳ ಕೂಡಿಡಲು ಕಟ್ಟಿನ ಕಣಜವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಊರೂರು ಸೂರಾದೆ ಕೂರಿಗೆಯ ಕೊಳವೆಯಾದೆ ಊರೂರು ಸೂರಾದೆ ಕೂರಿಗೆಯ ಕೊಳವೆಯಾದೆ ಮುಪ್ಪಿನ ಮುದುಕರಿಗೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ಮುಪ್ಪಿನ ಮುದುಕರಿಗೆ ಊರೆಂಬ ಕೋಲಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅಂಬಿಗಗೆ ಹುಟ್ಟುವಾದೆ ಮ್ಯಾದಾಗೆ ಬುಟ್ಟಿಯಾದೆ ಅಂಬಿಗಗೆ ಹುಟ್ಟುವಾದೆ ಮ್ಯಾದಾಗೆ ಬುಟ್ಟಿಯಾದೆ ಹತ್ತುವವಗೆ ಏಣಿಯಾದೆ ಹತ್ತುವವಗೆ ಏಣಿಯಾದೆ ಸತ್ತವಂಗೆ ಚಟ್ಟವಾದೆ ಹತ್ತುವವಗೆ ಏಣಿಯಾದೆ ಸತ್ತವಂಗೆ ಚಟ್ಟವಾದೆ ಬಿದಿರು ನಾನ್ಯಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ತಿಪ್ಪೆಯ ತಳಗೆ ಇದ್ದೆ ಬಂಡೆಯ ತಳಗೆ ಇದ್ದೆ ಅದರುದ್ದ ಬೆಳೆದಿದ್ದೆ ಬಿದಿರು ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು